ದೇವ ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ ನನ್ನ ಬದುಕಿನಲ್ಲೂ ಏಕಾಂತವೇ ಹೊತ್ತು ಹೋಗದು ಈ ದೇವಾಳಲ್ಲಿ ಕತ್ತಲಾಗದು ದೇವ ಇಲ್ಲಿ ಬೆಳಕಿಲ್ಲ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಕಳೆದ ವಾರ ನಮ್ಮ ಮಕ್ಕಳು ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಪ್ರಥಮ ಬಾರಿಗೆ ಸ್ವೀಕರಿಸಿದರು, ಅವರ ಪರಮಪ್ರಸಾದ. ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಮಗೆ ಏಳು ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಈ ಏಳು ಸಂಸ್ಕಾರಗಳಲ್ಲಿಯೂ ಪರಮಪ್ರಸಾದವನ್ನು ನಾವು ಸಂಸ್ಕಾರಗಳ ಸಂಸ್ಕಾರ ಎಂದು ಕರೆಯುತ್ತೇವೆ. ಏತಕ್ಕಾಗಿ ಎಲ್ಲ ಸಂಸ್ಕಾರಗಳಿದ್ದರೂ ಪರಮಪ್ರಸಾದವನ್ನು ನಾವು ಸಂಸ್ಕಾರಗಳ ಪ್ರಾರಂಭ ಮತ್ತು ಅಂತ್ಯ ಎಂದು ಕರೆಯುತ್ತೇವೆ, ಮೂಲ ಮತ್ತು ಧ್ಯೇಯ ಎಂದು ಕರೆಯುತ್ತೇವೆ. ಏತಕ್ಕಾಗಿ ಈ ಎಲ್ಲ ಸಂಸ್ಕಾರಗಳು ನಮಗೆ ನಮ್ಮ ಈ ಕ್ರೈಸ್ತೀಯ ಜೀವನದಲ್ಲಿ ನಾವು ಬದುಕಲು, ಕ್ರೈಸ್ತೀಯ ಜೀವನದಲ್ಲಿ ನಾವು ಮುಂದಾಗಲು ನಮಗೆ ದೇವರ ಕೃಪೆಯನ್ನ ಆಶೀರ್ವಾದವನ್ನ ಕೊಟ್ಟರೆ ಪರಮಪ್ರಸಾದ ಮಾತ್ರ ನಮಗೆ ದೇವರನ್ನೇ ಕೊಡುತ್ತದೆ. ಬೇರೆ ಎಲ್ಲ ಸಂಸ್ಕಾರವೂ ನಮಗೆ ದೇವರ ಕೃಪೆಯನ್ನ, ಅವರ ಆಶೀರ್ವಾದವನ್ನ, ದೇವರ ಕರುಣೆಯನ್ನ, ಕ್ಷಮಾಪಣೆಯನ್ನ ನೀಡುತ್ತದೆ. ಆದರೆ ಪರಮಪ್ರಸಾದದಲ್ಲಿ ಮಾತ್ರ ನಾವು ದೇವರನ್ನೇ ಸ್ವೀಕರಿಸುತ್ತೇವೆ. ಆದ್ದರಿಂದಲೇ ಪರಮಪ್ರಸಾದವನ್ನ ಸಂಸ್ಕಾರಗಳಿಗೆಲ್ಲ ಸಂಸ್ಕಾರ ಎಂದು ಕರೆಯುತ್ತೇವೆ. ಸ್ಯಾಕ್ರಮೆಂಟ್ ಆಫ್ ದ ಸ್ಯಾಕ್ರಮೆಂಟ್ಸ್. ಈ ನಮ್ಮ ಎಲ್ಲ ಸಂಸ್ಕಾರಗಳು ಪ್ರಾರಂಭವಾಗುವುದು ಆ ದೇವರಲ್ಲಿ. ಆ ಎಲ್ಲ ಸಂಸ್ಕಾರಗಳ ಮೂಲ ಆ ಪ್ರಭು ಯೇಸು ಕ್ರಿಸ್ತರು. ಎಲ್ಲ ಸಂಸ್ಕಾರಗಳ ಧ್ಯೇಯ ಅಂತ್ಯ ಪ್ರಭು ಯೇಸು ಕ್ರಿಸ್ತರು. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರ ಪ್ರತೀಕವಾಗಿರುವ, ಪ್ರಭು ಯೇಸು ಕ್ರಿಸ್ತರ ಸ್ವರೂಪವಾಗಿರುವ ಪರಮಪ್ರಸಾದವನ್ನ ನಾವು ಸಂಸ್ಕಾರಗಳ ಮೂಲ ಮತ್ತು ಧ್ಯೇಯ ಎಂದು ಕರೆಯುತ್ತೇವೆ. ಎಲ್ಲ ಸಂಸ್ಕಾರಗಳ ಆದಿ ಮತ್ತು ಅಂತ್ಯ ಎಂದು ಕರೆಯುತ್ತೇವೆ. ಇಂದು ಆ ಮಹಾ ಸಂಸ್ಕಾರವನ್ನ ಆಚರಿಸಲು ನಮ್ಮನ್ನು ಧರ್ಮಸಭೆ ಆಹ್ವಾನಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರ ಈ ದಿವ್ಯ ಸಂಸ್ಕಾರವನ್ನು ನಾವು ಆಚರಿಸುವಾಗ ನಾವು ಪ್ರಭುವನ್ನೇ ಆಚರಿಸುತ್ತಿದ್ದೇವೆ. ಏಕೆಂದರೆ ಈ ರೊಟ್ಟಿ ಮತ್ತು ರಸದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನೇ ನಾವು ನೋಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಮಗಾಗಿ ಅವರು ನೀಡುತ್ತಿದ್ದಾರೆ.
ಈ ಮಹೋತ್ಸವವನ್ನ ನಾವು ಆಚರಿಸುವಾಗ ಮುಖ್ಯವಾಗಿ ಎರಡು ವಿಷಯಗಳ ಬಗ್ಗೆ ಧ್ಯಾನಿಸಲು ಮಾತ್ರ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಯವನನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಆ ಕೊನೆಯ ರಾತ್ರಿ ಭೋಜನದ ಸಮಯದಲ್ಲಿ ಯವನನು ಹೇಳುತ್ತಾರೆ, ಅವರು ತಮ್ಮವರನ್ನ ಕೊನೆಯ ತನಕ ಪ್ರೀತಿಸಿದರು. ಕೊನೆಯ ತನಕ, ಈ ಲವ್ ದೆಮ್ ಟಿಲ್ ದಿ ಎಂಡ್. ಈ ಪ್ರಭು ಯೇಸು ಕ್ರಿಸ್ತರ ಅಪಾರ ಪ್ರೀತಿಯ ಕೊಡುಗೆಯಾಗಿ ಈ ಪರಮಪ್ರಸಾದವನ್ನ ಅವರು ಕೊಟ್ಟರು, ತಮ್ಮ ಶರೀರ ರಕ್ತವನ್ನ ಅವರು ಕೊಟ್ಟರು. ಈ ಪರಮ ಪ್ರಸಾದವು ಕಾರ್ಯಗತಗೊಂಡ ಪ್ರೀತಿ, ಕೇವಲ ಬಾಯಿ ಮಾತಿನ ಪ್ರೀತಿಯಲ್ಲ, ಇದು ಕಾರ್ಯಗತಗೊಂಡ ಪ್ರೀತಿ. ಪ್ರಭು ಯೇಸು ಕ್ರಿಸ್ತರು ಆ ಪವಿತ್ರ ಗುರುವಾರದಂದು ತಮ್ಮ ಶಿಷ್ಯರನ್ನು ನೋಡಿ ಹೇಳುತ್ತಾರೆ, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ, ಇದು ನಿಮಗಾಗಿ ಸುರಿಸಲ್ಪಡುವ ನನ್ನ ರಕ್ತ ಎಂದು ಹೇಳಿ. ಅವರಿಗೆ ಗೊಂದಲ, ಅರ್ಥವಾಗಲಿಲ್ಲ. ಏಕೆಂದರೆ ಆ ಗುರುವಾರದಂದು, ಪವಿತ್ರ ಗುರುವಾರದಂದು ಪ್ರಭುವಿನ ಆ ಪ್ರೀತಿ ಮಾತುಗಳಲ್ಲಿತ್ತು. ಆ ಮಾತಿನ ಆಳವನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಆ ಪ್ರೀತಿಯ ಆಳವನ್ನ, ಆ ಪ್ರೀತಿಯ ಪರಿಪೂರ್ಣತೆಯನ್ನ ಶುಭ ಶುಕ್ರವಾರದಂದು ಅವರು ಅರ್ಥ ಮಾಡಿಕೊಂಡರು. ಆದ್ದರಿಂದಲೇ ಹೇಳಿದೆ, ಪರಮಪ್ರಸಾದ ಕಾರ್ಯಗತಗೊಂಡ ಪ್ರೀತಿ, ಲವ್ ಇನ್ ಆಕ್ಷನ್, ನಾಟ್ ಇನ್ ವರ್ಡ್ಸ್ ಎಲೋನ್. ಅನೇಕ ಬಾರಿ ನಾವು ಸಹ ಪ್ರೀತಿಸುತ್ತೇವೆ, ಆದರೆ ನಮ್ಮ ಪ್ರೀತಿ ಕಾರ್ಯಗತಗೊಂಡಿದೆಯೇ? ನಮ್ಮ ಪ್ರೀತಿ ಕಾರ್ಯಗತಗೊಂಡಿದ್ದೇ ಆಗಿದರೆ ಅಲ್ಲಿ ನಡೆದಿರುವ ತ್ಯಾಗವಾದರೂ ಏನು? ತ್ಯಾಗವು ಪ್ರೀತಿಯ ಮರುರೂಪ. ತ್ಯಾಗವಿಲ್ಲದೆ ಖಂಡಿತವಾಗಿ ಪ್ರೀತಿ ಇರಲು ಸಾಧ್ಯವಿಲ್ಲ. ಯವನನು ಹೇಳುವ ಪ್ರಕಾರ ಅವರು ತಮ್ಮವರನ್ನ, ತಮ್ಮ ಶಿಷ್ಯರನ್ನ ಕೊನೆಯ ತನಕ ಪ್ರೀತಿಸಿದರು. ಹಾಗಾದರೆ ಈ ಪ್ರೀತಿಯ ಮರುರೂಪ ತ್ಯಾಗ ಏನು ಎಂಬುದರನ್ನ ನಾವು ಪವಿತ್ರ ಗುರುವಾರದಂದು ಆ ಶಿಲುಬೆ ಮೇಲೆ ನೋಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಪ್ರತಿಯೊಂದು ಮಾತಿಗೂ ಅರ್ಥ ಆ ಶಿಲುಬೆ ಮೇಲೆ ನಾವು ಕಾಣುತ್ತೇವೆ. ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ, ಇದು ನಿಮಗಾಗಿ ಸುರಿಸಲ್ಪಡುವ ನನ್ನ ರಕ್ತ ಎಂದು ಹೇಳಿದರಲ್ಲ, ಅದು ಕಾರ್ಯಗತಗೊಂಡ ಪ್ರೀತಿ. ಇಂದು ನಮ್ಮ ಪ್ರೀತಿಯು ಸಹ ಕಾರ್ಯರೂಪದಲ್ಲಿರಲು ಈ ಮಹೋತ್ಸವ ನಮ್ಮನ್ನು ಆಹ್ವಾನಿಸುತ್ತದೆ. ಕೇವಲ ಬಾಯಿ ಮಾತಿನಲ್ಲಿ ಮಾತ್ರವಲ್ಲ, ಇಂದು ಆ ಪ್ರೀತಿಯನ್ನ ನಾವು ಪ್ರಭುವಿನಿಂದ ಕಲಿಯಲು, ಆ ತ್ಯಾಗವನ್ನು ನಾವು ಪ್ರಭುವಿನಿಂದ ಕಲಿಯಲು ಈ ಮಹೋತ್ಸವ ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತದೆ. ಈ ದಿವ್ಯ ಸಂಸ್ಕಾರವು ಕಾರ್ಯಗತಗೊಂಡ ಪ್ರೀತಿಯಾಗಿದೆ. ಈ ದಿವ್ಯ ಸಂಸ್ಕಾರವು ನಮ್ಮ ಪ್ರೀತಿಯನ್ನು ಸಹ ನಾವು ಕಾರ್ಯಗತಗೊಳಿಸಲು ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತದೆ. ಎರಡನೆಯದಾಗಿ, ಈ ಪರಮ ಪ್ರಸಾದವು ದೇವರ ಪ್ರಸನ್ನತೆಯನ್ನ, ಸದಾ ಇರುವ ದೇವರ ಪ್ರಸನ್ನತೆಯನ್ನ ನಮಗೆ ಸೂಚಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ತಂದೆಯ ಬಳಿಗೆ ತೆರಳುವಾಗ ತಮ್ಮ ಶಿಷ್ಯರನ್ನು ನೋಡಿ ಹೇಳಿದರು, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ಇಂದಿಗೂ ಸಹ ಈ ಪ್ರಭು ಯೇಸು ಕ್ರಿಸ್ತರು ನಮ್ಮೊಡನೆಯೇ ಇದ್ದಾರೆ, ಸದಾ ನಮ್ಮಲ್ಲಿಯೇ ಇದ್ದಾರೆ. ಪರಮಪ್ರಸಾದವನ್ನು ಈ ಪೆಟ್ಟಿಗೆಯಲ್ಲಿಟ್ಟು ನಾವು ಕೂಡಿಡುವುದಲ್ಲ, ಇದು ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ ಎಂಬ ಒಂದು ಸೂಚನೆ ಮಾತ್ರ. ಆ ಪ್ರಭು ಯೇಸುವಿನ ಶರೀರ ಮತ್ತು ರಕ್ತವನ್ನ ಜನರಿಗೆ ಹಂಚುತ್ತೇವೆ. ನಾವು ಪ್ರತಿಯೊಬ್ಬರೂ ಪ್ರಭುವಿನ ಜೀವಂತ ಪರಮಪ್ರಸಾದದ ಪೆಟ್ಟಿಗೆ. ಪ್ರತಿ ಬಲಿಪೂಜೆಯಲ್ಲಿಯೂ ನಾವು ಪ್ರಭುವನ್ನ ನಮ್ಮ ಮನಗಳಲ್ಲಿ ಹೊತ್ತು ಹೊರಗಡೆ ಹೋಗುತ್ತೇವೆ. ಅವರು ನಮ್ಮೊಂದಿಗಿದ್ದಾರೆ, ನಾನು ಹೋಗುವ ಕಡೆಯೆಲ್ಲ ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ, ನನ್ನ ಮಾತಿನಲ್ಲಿ, ನಡೆ ನುಡಿಯಲ್ಲಿ ನಾನು ಪ್ರಭುವನ್ನ ಹೊತ್ತು ಹೋಗಬೇಕು ಎಂದು ಅವರನ್ನು ಅಲ್ಲಿ ನಾವು ಕೂಡಿಡುತ್ತಿಲ್ಲ. ನಿಮಗೆ ನನಗೆ ಅವರು ಆಧ್ಯಾತ್ಮಿಕ ಪೋಷಣೆಯಾಗಿ, ಆಹಾರವಾಗಿ, ನಮಗೆ ಪಾನವಾಗಿ ಬರುತ್ತಿದ್ದಾರೆ. ಪ್ರತಿ ಬಲಿಯರ್ಪಣೆಯಲ್ಲಿ ನಾವೇ ಪ್ರಭುವಿನ ನಡೆದಾಡುವ ಪರಮಪ್ರಸಾದದ ಪೆಟ್ಟಿಗೆ, ನಾವೇ ಪ್ರಭುವಿನ ನಡೆದಾಡುವ ಪರಮಪ್ರಸಾದದ ಪೆಟ್ಟಿಗೆ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ನಾನು ನಿನ್ನೊಡನೆ ಇರುತ್ತೇನೆ, ನಾನು ನಿಮ್ಮ ದೇವಾಲಯಗಳಲ್ಲಿ ಮಾತ್ರ ಇರುತ್ತೇನೆ ಎಂದು ಹೇಳಲಿಲ್ಲ, ನಾನು ನಿಮ್ಮೊಡನೆ ಇರುತ್ತೇನೆ. ಈ ಮಾತು ಪ್ರತಿ ಬಲಿಪೂಜೆಯಲ್ಲೂ ಸತ್ಯವಾಗುತ್ತದೆ. ಪ್ರತಿ ಬಲಿಪೂಜೆಯಲ್ಲಿಯೂ ಪ್ರಭುವಿನ ಈ ಮಾತನ್ನು ನಾವು ಅನುಭವಿಸುತ್ತಿದ್ದೇವೆ, ನಾನು ಲೋಕಾಂತ್ಯದವರೆಗೂ ನಿಮ್ಮೊಡನೆ ಇರುತ್ತೇನೆ.
ಇಂದಿಗೂ ಸಹ ಈ ಬಲಿಯರ್ಪಣೆಯ ಕೊನೆಯಲ್ಲಿ ಆ ಪ್ರಭುವನ್ನು ಹೊತ್ತು ಹೋಗುವ ಜೀವಂತ ಪರಮಪ್ರಸಾದದ ಪೆಟ್ಟಿಗೆಗಳಾಗಿ ನಾವು ಇಲ್ಲಿ ಕುಳಿತಿದ್ದೇವೆ. ಆ ಪ್ರಭು ನಮ್ಮ ಹೃನ್ಮನಗಳಲ್ಲಿ ಬರಲಿದ್ದಾರೆ. ಎಷ್ಟರ ಮಟ್ಟಿಗೆ ನಾನು ಹೊತ್ತು ಹೋಗುವ ಪ್ರಭುವಿನ ಪ್ರಸನ್ನತೆಯನ್ನ ನಾನು ಮನಗಂಡಿದ್ದೇನೆ? ಎಷ್ಟರ ಮಟ್ಟಿಗೆ ಈ ಪ್ರಭುವಿನ ವಾಕ್ಯ ನನ್ನಲ್ಲಿ ಜೀವವಾಗಿದೆ? ನಾನು ನಿನ್ನೊಡನೆ ಜೀವಂತವಾಗಿದ್ದೇನೆ ಲೋಕಾಂತ್ಯದವರೆಗೂ. ಎಷ್ಟು ಬಾರಿ ನಾನು ಮನೆ ಹೋಗುವ ತನಕ ನಾನು ಪ್ರಭುವನ್ನ ಹೊತ್ತು ನನ್ನ ಮನೆಗೆ ಹೋಗುತ್ತಿದ್ದೇನೆ ಎಂಬ ವಿಶ್ವಾಸದೊಂದಿಗೆ ನಾವು ಮನೆಗೆ ತೆರಳಿದ್ದೇವೆ. ಇಂದು ಪ್ರಭು ನಮ್ಮನ್ನು ಕೇಳುತ್ತಿದ್ದಾರೆ, ನಾನು ವಾಸಿಸುವುದು ನಿನ್ನಲ್ಲಿ, ನೀನು ನನ್ನ ಜೀವಂತ ಪರಮಪ್ರಸಾದದ ಪೆಟ್ಟಿಗೆ. ಇಂದು ಅದನ್ನೇ ಪ್ರಭು ಯೇಸುಕ್ರಿಸ್ತರು ನಮಗೆ ಹೇಳುತ್ತಿದ್ದಾರೆ. ನಾನು ಪ್ರಭು ಯೇಸುಕ್ರಿಸ್ತರ ಜೀವಂತ ಪರಮಪ್ರಸಾದದ ಪೆಟ್ಟಿಗೆಯಾಗಿದ್ದರೆ ಇಲ್ಲಿ ಖಂಡಿತವಾಗಿ ಪ್ರಭು ಯೇಸುಕ್ರಿಸ್ತರು ಇದ್ದಾರೆ. ಅವರ ಪ್ರೀತಿ ಇದೆ, ಕಾರ್ಯಗತಗೊಂಡ ಪ್ರೀತಿ, ಕೇವಲ ಬಾಯಿ ಮಾತಿನ ಪ್ರೀತಿಯಲ್ಲ, ಅದು ನನ್ನಲ್ಲಿಯೂ ಇರುತ್ತದೆ. ಪ್ರಭು ಯೇಸುಕ್ರಿಸ್ತರ ಆ ನಡೆ, ನುಡಿ, ಯೋಚನೆ, ಭಾವನೆ ಎಲ್ಲವೂ ಸಹ ನನ್ನಲ್ಲಿರುತ್ತದೆ. ಈ ಮಹೋತ್ಸವವನ್ನು ಆಚರಿಸುವಾಗ ಮುಖ್ಯವಾಗಿ ಈ ಎರಡು ವಿಷಯಗಳನ್ನು ಧ್ಯಾನಿಸಲು ಪ್ರಭು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ನಮ್ಮ ಪ್ರೀತಿಯು ಕೇವಲ ಬಾಯಿ ಮಾತಿನ ಪ್ರೀತಿಯಾಗಿರಬಾರದು. ನಾನು ಪ್ರೀತಿಸುತ್ತೇನೆ ಎಂದರೆ ಅದಕ್ಕಾಗಿ ನಾನು ಮಾಡಿರುವ ತ್ಯಾಗವೇನು? ಪ್ರೀತಿ ಮತ್ತು ತ್ಯಾಗ ಒಂದೇ ನಾಣ್ಯದ ಎರಡು ಮುಖಗಳಂತೆ. ತ್ಯಾಗವಿಲ್ಲದೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲದೆ ತ್ಯಾಗವಿಲ್ಲ. ಪ್ರಭು ಯೇಸುಕ್ರಿಸ್ತರು ನನ್ನನ್ನು ಪ್ರೀತಿಸುತ್ತಾರೆ ಎಂದರೆ ಶಿಲುಬೆಯ ಮೇಲಿರುವುದು ಆ ಪ್ರೀತಿಯ ಮರುರೂಪ. ನಾನು ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನ, ನನ್ನ ಧರ್ಮಸಭೆಯನ್ನ, ಧರ್ಮ ಕೇಂದ್ರವನ್ನ ಪ್ರೀತಿಸುತ್ತೇನೆ ಎಂದರೆ ಅದರ ಮರುರೂಪ ತ್ಯಾಗ ಏನು? ಅದಕ್ಕಾಗಿ ನಾನು ಪಟ್ಟಿರುವ ಕಷ್ಟವೇನು? ಇಂದು ನಾನು ಪಟ್ಟಿರುವ ತ್ಯಾಗಗಳಿಗಾಗಿ, ಮಾಡಿರುವ ತ್ಯಾಗಗಳಿಗಾಗಿ ದೇವರನ್ನು ವಂದಿಸುವ ದಿನವಾಗಿದೆ. ದೇವರೇ, ನನ್ನ ಮೇಲೆ, ನನ್ನ ಕುಟುಂಬ ಮೇಲೆ ನನಗಿರುವ ಪ್ರೀತಿಯನ್ನ ಈ ತ್ಯಾಗದ ಮೂಲಕ ನಾನು ತೋರ್ಪಡಿಸಲು ನನಗೆ ನೀವು ಪ್ರೇರಣೆ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದ. ಇಲ್ಲದಿದ್ದರೆ ಆ ತ್ಯಾಗವನ್ನು ಇಂದು ನಾವು ಪ್ರಭುವಿನಿಂದ ಕಲಿಯುವ ದಿನವಾಗಿದೆ. ನಮ್ಮ ಪ್ರೀತಿಯನ್ನ ಪ್ರಭುವಿನಂತೆ ನಾವು ಸಹ ಕಾರ್ಯರೂಪಕ್ಕೆ ತರಬೇಕಾದ ದಿನ ಈ ಮಹೋತ್ಸವವಾಗಿದೆ. ಅದನ್ನು ನಾವು ಪ್ರಭುವಿನಿಂದ ಕಲಿಯೋಣ. ಮಾತ್ರವಲ್ಲದೆ ಇಂದಿಗೂ ಸಹ ನಾವು ಪ್ರಭು ಯೇಸುಕ್ರಿಸ್ತರ ಪರಮಪ್ರಸಾದದ ಜೀವಂತ ಪೆಟ್ಟಿಗೆ. ನಮ್ಮ ಮಕ್ಕಳು ಸಹ ಈಗ ಪ್ರಭುವನ್ನು ಸ್ವೀಕರಿಸುತ್ತಿದ್ದಾರೆ. ಎಲ್ಲರೂ, ಬಹುಶಃ ಇಲ್ಲಿರುವ ನಮ್ಮಲ್ಲಿರುವ ಎಲ್ಲರೂ ಪ್ರಭುವಿನ ಆ ಪೂಜ್ಯ ಶರೀರ ಮತ್ತು ರಕ್ತದ ಪರಮಪ್ರಸಾದದ ಜೀವಂತ ಪೆಟ್ಟಿಗೆಯಾಗಿದ್ದೇವೆ. ಇಂದಿಯೂ ಸಹ ಆ ಪ್ರಭು ನಮ್ಮಲ್ಲಿ ಬರುತ್ತಿದ್ದಾರೆ, ನಾನು ಲೋಕಾಂತ್ಯದವರೆಗೂ ನಿನ್ನೊಡನೆ ಇರುತ್ತೇನೆ, ನಾನು ಇಮ್ಯಾನ್ಯುವೆಲ್ ದೇವರು, ನಿನ್ನೊಡನೆ ಇರುವ ದೇವರು ಎಂಬ ಸತ್ಯವನ್ನ ಇಂದಿಗೂ ಸಹ ಪ್ರಭು ಯೇಸುಕ್ರಿಸ್ತರು ಊರ್ಜಿತಪಡಿಸುತ್ತಿದ್ದಾರೆ. ಇಂದಿಗೂ ಸಹ ಅವರು ಸಾಬೀತುಪಡಿಸುತ್ತಿದ್ದಾರೆ, ಅದು ಸತ್ಯವಾದ ಮಾತುಗಳು ಎಂದು ಇಂದಿಗೂ ಸಹ ಈ ಬಲಿಪೂಜೆ ಮುಖಾಂತರ ನಮಗೆ ಮತ್ತೊಮ್ಮೆ ಮಗದೊಮ್ಮೆ ಒತ್ತಿ ಹೇಳುತ್ತಿದ್ದಾರೆ. ಆದ್ದರಿಂದ ಪ್ರಭುವಿಗೆ ಹೇಳೋಣ, ಪ್ರಭುವೇ, ನನ್ನ ಮನವನ್ನು ನಿಮಗಾಗಿ ತೆರೆಯುತ್ತಿದ್ದೇನೆ, ನೀವು ನನ್ನಲ್ಲಿ ಆಗಮಿಸಿ ನನ್ನನ್ನು ನಿಮ್ಮ ಜೀವಂತ ಪೆಟ್ಟಿಗೆಯಾಗಿ ಮಾರ್ಪಡಿಸಿ ಎಂದು ಪ್ರಾರ್ಥಿಸೋಣ. Thank you.